ಗಾಯನ ಮೂಲಕ ರಂಚೋದಕ್ಕೆ ಅಶ್ವಥ್ ನಾರಾಯಣ ಆಗಮಿಸ್ತಾ ಇದ್ದಾರೆ. ನಮಸ್ಕಾರ ಸರ್, ಎಲ್ಲಿಂದ ಬರ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಒಂದು ಕಿರು ಪರಿಚಯ ನಮ್ಗೆ ಚರ್ಚೆಸ್ ಮಾಡ್ಕೊಡಿ. ಅಶ್ವಥ್ ನಾರಾಯಣ ಅವರೇ, ತಾವು ಏನು ಕೆಲಸ ಮಾಡ್ತಿದ್ರಿ? ಸರ್, ನಾನು ಎಲೆಕ್ಟ್ರಿಕಲ್ ವರ್ಕ್ ಮತ್ತೆ ಟೆಲಿಫೋನ್ ಇಂಟರ್ಕಾಮ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಕಂಟ್ರಾಕ್ಟ್ ಬೇಸ್. ಈ ದಿನ ಯಾವ ಹಾಡು ಆಡ್ಬೇಕಂತ ಇದ್ದೀರಾ? ಜಿಮ್ಮಿಗಲ್ಲು ಚಿತ್ರದ ವಿಷ್ಣುವರ್ಧನ್ ತುತ್ತು ಅನ್ನ ತಿನ್ನೋದು. ಓ, ವಿಷ್ಣುವರ್ಧನ್ ಅವರ ಅಭಿಮಾನಿನ ನೀವು? ಎಷ್ಟು ವರ್ಷದಿಂದ ಹಾಡ್ತೀರಾ? ಸುಮಾರು ಒಂದು 35 ವರ್ಷದಿಂದ ಹಾಡ್ತಾ ಇದ್ದೀನಿ ಸರ್. ಬಹಳ ಸಂತೋಷ. ಸ್ಟಾರ್ಟ್. La la ha 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 Tuttu anna tinnoke bogase neeru kudiyoke Tuttu anna tinnoke bogase neeru kudiyoke ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಹರಿಯೋ ನದಿಯು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ಹರಿಯೋ ನದಿಯು ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ದೇವರು ತಾನೇ ನನಗೆ ಅಪ್ಪ ಅಮ್ಮ ಎಲ್ಲ ಆಯೋ ಗಂಟ ನಂಬಿದೋರ ಕೈ ಬುಡಕ್ಕಿಲ್ಲ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ ಹಾಯಾಗಿರೋಕೆ ಹೇ ಹಾಯಾಗಿರೋಕೆ ಏನ್ ಅನಿಸ್ತು? ತುಂಬಾ ಜನಪ್ರಿಯ ಗೀತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನನಗೆ ನೀವು ಹಾಡು ಹೇಳ್ಬೇಕು ನಮ್ಮ ವಿಷ್ಣು ಸರ್ ನೆನಪಿಗೆ ಬಂದ್ರು, ಅವರೇ ಹಾಡು ಹೇಳಿದಲ್ವಾ, ಚೆನ್ನಾಗಿತ್ತು. ಮದನ್ ಸರ್ ಏನ್ ಹೇಳ್ತೀರಾ? ಈ ಹಾಡಿನಲ್ಲಿ ಮನುಷ್ಯನ ಜೀವನದ ಒಂದು ವಿಶೇಷ ಅರ್ಥವನ್ನ ಕೊಡುವಂತಹ ಹಾಡಿದು. ವಿಷ್ಣುವರ್ಧನ್ ಅವರು ಹಾಡಿದ ಹಾಡು ಪ್ರತಿಯೊಬ್ಬರ ಮನದಲ್ಲಿರುವಂತಹ ಹಾಡಿದು. ಅದರಲ್ಲೂ ಅಶ್ವಥ್ ನಾರಾಯಣರವರು ತುಂಬಾ ಅನುಭವಿಸಿ ಹಾಡಿದ್ರು ಈ ಹಾಡನ್ನ. ವಿಶೇಷವಾಗಿ ಅಶ್ವಥ್ ನಾರಾಯಣರವರು ಎಲ್ಲಿ ಇಷ್ಟ ಆದರು ಅಂದರೆ, ವಿಷ್ಣುವರ್ಧನ್ರವರು ಈ ಹಾಡಿದಂಥ ಭಾವನೆಗಳ ಜೊತೆ ಜೊತೆಗೆ ಈ ಸ್ವರ್ಗವನ್ನು ಭಾಳ ಚೆನ್ನಾಗಿ ತೋರಿಸ್ಬಿಟ್ಟಿರೋರು. ಸ್ವರ್ಗ ಅರ್ಣದಲ್ಲೇ ಸ್ವರ್ಗವನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಈ ಒಂದು ಕೊಳಕು ಬೆಳಕು ತಂಡದ ಪರವಾಗಿ ನಮ್ಮ ಟ್ರೈನಿಂಗ್ ಕ್ಯಾಂಪ್ಗೆ ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ. ಸ್ಟಾರ್ಟಿಂಗಿಂದ ಗಾರೆ ಕೆಲಸ ಮಾಡಿದೆ, ಸಿಮೆಂಟ್ ಕೆಲಸ ಮಾಡಿದೆ, ಎಲ್ಲ ಕೆಲಸಗಳು ಮಾಡಿದೆ ಸರ್. ನೂರೈವತ್ತು ರೂಪಾಯಿ ಸಂಬಳ ಕೊಡ್ತಾರೆ ಡೈಲಿ, 4,500 ತಿಂಗಳಲ್ಲಿ. ಅದರಲ್ಲೇ ಜೀವನ ಮಾಡಿದೆ ಸರ್, ಬೇರೆ ನನಗೆ ಯಾವ ಸಂಪಾದನೆ ಇಲ್ಲ. ಗಾರ್ಮೆಂಟ್ಸ್ ಹೋಗಿ ಎದೆ ನೋವು ಅಂತ ಬಿಟ್ಟೆ. ಇವಾಗ 3-4 ವರ್ಷದಿಂದ ಕೆಲಸಕ್ಕೆ ಹೋಗ್ತಾ ಇಲ್ಲ, ಅವ್ರ ಥರದ್ರಲ್ಲಿ ಜೀವನ ಮಾಡಬೇಕು. ನಮ್ಮ ತಂದೆ ಡ್ರಾಮಾ ಮಾಸ್ಟ್ರು, ಅವರಿಂದ ನನಗೆ ಒಂದು ಕಲೆ ಅನ್ನೋದು ಬಂದಿದೆ. ತುಂಬ ವರ್ಷದಿಂದ ತುಂಬ ಸ್ಟೇಜಲ್ಲಿ ಆಡಿದ್ದೀನಿ ಹಾಡುಗಳು. ಮಾನವನಾಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು, ಒಳ್ಳೆ ಸ್ಥಾನ ಸಿಕ್ಕಿರು, ಒಳ್ಳೆ ಸಿಂಗರ್ ಆಗ್ತೀಯ ಅಂತ ಎಲ್ಲ ಹೇಳ್ತಾ ಇದ್ರು ಸರ್. ಬಟ್ ನಾನು ಬೆಂಗಳೂರಿಗೆ ಬಂದಾಗಿಂದ ಸುಮಾರು ಟ್ರೈ ಮಾಡಿದೆ ಅಂತ ವೇದಿಕೆ ನನಗೆ ಯಾವುದು ಸಿಕ್ಕಿಲ್ಲ. ಹಾಡಿಸಿದ ತಾ ಬೇಸರ ಮೂಡಿ ಆಟ ಮುಗಿಸಿದ. ನನಗೆ ದುಡ್ಡು ಬೇಕಾಗಿಲ್ಲ, ದುಡ್ಡು ಮೇಲೆ ಆಸೆ ಇಲ್ಲ ಸರ್.
ನಮ್ಮ ತಂದೆ ಆಸೆ ಅಂತ ಒಂದು ಒಳ್ಳೆ ಗಾಯಕ ಆಗಬೇಕು ಅಂತ ನನಗೆ ಆಸೆ ಇದೆ. ಬಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ತುಂಬ ಹಳೆ ಹಾಡುಗಳು ಅಂದರೆ ನನಗೆ ತುಂಬ ಇಷ್ಟನೇ. ನಾನು ಜಾಸ್ತಿ ಆಡೋದು ಹಳೆ ಹಾಡುಗಳೇನೆ. ನಿನ್ನ ನನ್ನ ಮನವು ಸೇರಿತು. ನಮ್ಮ ತಂದೆ ಆಶೀರ್ವಾದ ಹೊಂದಿದೆ ಅಂತ ನಾನು ನಂಬಿದ್ದೀನಿ. ನಮ್ಮ ಮನೆಯವರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಾಡಿತು ಪ್ರಯತ್ನ ಮಾಡಿ ನೋಡಿ ನಮ್ಮ ಅಣ್ಣವ್ರು ಹೇಳ್ದಂಗೆ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು. ಅವ್ರ ಮುಂದೆ ಬರೋದೇ ನನ್ನ ಜೀವನದಲ್ಲಿ ಆಸೆ. ತಾಯಂತೆ ಬಳಿ ಬಂದೆ ಆಧರಿಸಿ ಪ್ರೀತಿಸಿದೆ. ಮದನ್ ಸರ್ ಅಂತೂ ತುಂಬ ಚೆನ್ನಾಗಿ ಆಡಿದೆಯಲ್ಲಪ್ಪ. ಇಷ್ಟಿಷ್ಟವರೆಗೂ ಈ ವಾಯ್ಸ್ ಇಟ್ಕೊಂಡು ಯಾಕಪ್ಪ ಈ ಥರ ಆಗ್ಬಿಟ್ಟೆ. ಬಳಸುವನೆಲ್ಲ ಉಳಿಸುವುದಿಲ್ಲ. ಆ ಆಸೆ ನೆರವೇರೋ ಅಂತ ಒಂದು ಸ್ಟೇಜು ಇವತ್ತು ನನಗೆ ಸಿಕ್ಕಿದೆ ವೇದಿಕೆ ಸುವರ್ಣ ನ್ಯೂಸ್ಗೆ. ಮದನ್ ಸರ್ಗಂತೂ ತುಂಬ ಧನ್ಯವಾದಗಳು ಹೇಳ್ಬೇಕು ಅಂತ ಆಸೆ. ನನ್ನ ತುಂಬ ದಿವಸಗಳ ಕನಸು ಇವತ್ತು ಈ ಒಂದು ವೇದಿಕೆಯಿಂದ ನನಸಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ದೇವರಿಗೂ ನಮ್ಮ ಮದನ್ ಸರ್ಗೂ ನಮನಗಳು ಹೇಳ್ತೀನಿ. ಇದೊಂದು ಜನ್ಮವೇ ಎಂತಹ ದುರ್ವಿಧಿ. ಬೆಳಕು 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 ಬೆಳಕು.